ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಮತ್ತು ಖಡಕ್ ಸಿನಿಮಾಗೆ ನಿಮ್ಮೆಲ್ರಿಗೂ ಹೃದಯ ಪೂರ್ವಕ ಸ್ವಾಗತ ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟಿ ಅವರು ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೂ ತಿಳಿದಿರುವ ಹಾಗೆ ತಮ್ಮದೇ ಆದಂತಹ ವಿಭಿನ್ನ ಶೈಲಿಯ ಸಿನಿಮಾಗಳ ಮೂಲಕ ಕನ್ನಡ ಚಿತ್ರರಂಗದಲ್ಲಿ ಸಮಯದಿಂದ ಸಮಯಕ್ಕೆ ಜನಪ್ರಿಯತೆಯನ್ನ ಪಡ್ಕೊಂಡು ಬಂದವರು ಒಂದು ಟೈಮ್ ಅಲ್ಲಿ ಅವರ ಸಿನಿಮಾಗಳು ಹೆಚ್ಚು ಜನಪ್ರಿಯತೆಯನ್ನ ಕಾಣುತ್ತಿದ್ದ ಸಂದರ್ಭದಲ್ಲಿ ಕೂಡ ಮುಂದೆ ಒಂದು ಟೈಮ್ ಬರುತ್ತೆ ಆಗ ನಾನು ಮಾಡುವಂತಹ ಸಿನಿಮಾಗಳು ಜನರಿಗೆ ಇಷ್ಟ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹೀಗಂತ ರಕ್ಷಿ ಶೆಟ್ಟಿ ಸಾಕಷ್ಟು ವರ್ಷಗಳ ಹಿಂದೆನೆ ಭವಿಷ್ಯ ನೋಡಿದ್ರು ಅದು ಈಗ ನಿಜ ಆಗೋದಕ್ಕೆ ಪ್ರಾರಂಭ ಆಗಿದೆ ಅಂತ ಯಾವುದೇ ಅನುಮಾನವಿಲ್ಲದೆ ಹೇಳ್ಬೋದು ಇತ್ತೀಚಿನ ದಿನಗಳ ಬಗ್ಗೆ ಮಾತನಾಡೋದಾದ್ರೆ ರಕ್ಷಿತ್ ಶೆಟ್ಟಿ ನಾಯಕ ನಟನಾಗಿ ಕಾಣಿಸಿಕೊಂಡಿರುವಂತಹ ಸಪ್ತಸಾಗರ ರಾಜೋ ಸಿನಿಮಾದ ಎರಡು ಅವತರಣಿಕೆಗಳು ಕೂಡ ಬಿಡುಗಡೆಯಾಗಿ ಸಮಾಧಾನಕರ ಪ್ರತಿಕ್ರಿಯೆಯನ್ನ ಪಡ್ಕೊಂಡಿದೆ ರಕ್ಷಿತ್ ಅವರ ಬಗ್ಗೆ ಪ್ರತಿಯೊಬ್ಬರು ಕೂಡ ಇಷ್ಟಪಡುವಂತಹ ಒಂದು ವಿಚಾರ ಅಂದರೆ ಬೇರೆಯವರ ರೀತಿಯಲ್ಲಿ ಒಂದೇ ಜಾನರ್ ಸಿನಿಮಾನ ಅವರು ಯಾವತ್ತೂ ಕೂಡ ಮಾಡಿಲ್ಲ ಸಿನಿಮಾದಿಂದ ಸಿನಿಮಾಗೆ ಅವರ ವಿಭಿನ್ನತೆನೆ ಅವರಿಗೆ ಫ್ಯಾನ್ಸ್ ಮತ್ತು ಆಡಿಯನ್ಸ್ ಹೆಚ್ಚಾಗೋದಕ್ಕೆ ಕಾರಣ ಆಗಿದೆ ಫ್ರೆಶ್ ಹಾಗೂ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳನ್ನ ನೀಡೋದಕ್ಕೆ ಮಲಯಾಳಂ ಚಿತ್ರರಂಗದವರು ಫೇಮಸ್ ಅಂತ ನಮ್ಮ ಕನ್ನಡದವರು ಒಂದು ಕಾಲದಲ್ಲಿ ಹೇಳ್ತಾ ಇದ್ರು ಈಗ ಆ ಹೊಸ ಹರಿವನ್ನ ನಮ್ಮ ಕನ್ನಡ ಚಿತ್ರರಂಗಕ್ಕೆ ರಕ್ಷಿತ್ ಶೆಟ್ಟಿ ನೀಡ್ತಾ ಇದಾರೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಅವರ ಪ್ರೊಡಕ್ಷನ್ ನ ಕಿರಿಕ್ ಪಾರ್ಟಿಯಿಂದ ಪ್ರಾರಂಭವಾದಂತಹ ಅವರ ಗೆಲುವಿನ ಜರ್ನಿ ಇವತ್ತಿಗೂ ಕೂಡ ಕನ್ನಡದಲ್ಲಿ ಮುಂದುವರಿಸಿಕೊಂಡು ಹೋಗ್ತಾ ಇದೆ ಸದ್ಯಕ್ಕೆ ಪ್ರತಿಯೊಬ್ಬರು ಕೂಡ ಎದುರು ನೋಡ್ತಿರುವಂತಹ ಸಿನಿಮಾ ಅಂದ್ರೆ ರಿಚರ್ಡ್ ಆಂಟೋನಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬಿಡುಗಡೆಯಾಗಿದ್ದ ಉಳಿದವರು ಕಣ್ಣತ್ತೆ ಸಿನಿಮಾದಲ್ಲಿ ರಕ್ಷಿತ್ ಶೆಟ್ಟಿ ಅವರು ಕಾಣಿಸ್ಕೊಂಡಿದ್ದ ರಿಚಿ ಪಾತ್ರ ಇವತ್ಗೂ ಕೂಡ ಐಕಾನಿಕ್ ಅಂತಾನೆ ಹೇಳ್ಬೋದು ಆ ಸಮಯಕ್ಕೆ ಸಿನಿಮಾ ಅಷ್ಟೊಂದು ಅಪ್ರಿಸಿಯೇಷನ್ ಪಡ್ಕೊಂಡಿಲ್ಲ ಅಂದ್ರೂ ಕೂಡ ಟೈಮ್ ಕಳೀತಾ ಇದ್ದ ಹಾಗೆ ಸಿನಿಮಾದ ಬಗ್ಗೆ ಇರುವಂತಹ ಒಲವು ಜನರಲ್ಲಿ ಹೆಚ್ಚಾಗ್ತಾ ಹೋಯಿತು ಅದೇ ಕಾರಣಕ್ಕಾಗಿ ಅನೌನ್ಸ್ ಆಗಿರುವಂತಹ ರಿಚರ್ಡ್ ಆಂಟೋನಿ ಸಿನಿಮಾ ಅಂದ್ರೆ ಉಳಿದವರು ಕಂಡಂತೆ ಸಿನಿಮಾದ ಪ್ರೀಕ್ವೆಲ್ ಮತ್ತು ಸೀಕ್ವೆಲ್ ಸದ್ಯದ ಮಟ್ಟಿಗೆ ಕನ್ನಡ ಚಿತ್ರರಂಗದ ಒನ್ ಆಫ್ ದ ಮೋಸ್ಟ್ ಅವೈಟಿಂಗ್ ಸಿನಿಮಾ ಆಗಿ ಕಾಣಿಸ್ಕೊಳ್ತಾ ಇದೆ ಸಿನಿಮಾದ ಸ್ಕ್ರಿಪ್ಟ್ ರೈಟಿಂಗ್ ಆಗಿ ರಕ್ಷಿತ್ ಶೆಟ್ಟಿ ಅಮೆರಿಕಾಗೆ ಕೂಡ ಬಂದ್ರು ಎಲ್ಲ ಅನ್ಕೊಂಡಂತೆ ಆಗಿದ್ರೆ ಏಪ್ರಿಲ್ ತಿಂಗಳಿಂದ ಸಿನಿಮಾದ ಚಿತ್ರೀಕರಣ ಸೆಟ್ ಇರಬಹುದು ಅನ್ನುವಂತಹ ಮಾತುಕತೆ ಕೂಡ ಓಡಾಡ್ತಾ ಇತ್ತು ಈ ಮಾತುಕತೆ ನಡುವೆನೆ ಈಗ ರಿಚರ್ಡ್ ಆಂಟೋನಿ ಸಿನಿಮಾದ ಬಗ್ಗೆ ಒಂದು ಪೊಟೆನ್ಶಿಯಲ್ ಬ್ಯಾಡ್ ನ್ಯೂಸ್ ಹೊರಗಡೆ ಬಂದಿದೆ ಇದು ಅಫಿಷಿಯಲ್ ಆಗಿ ಮುಂದಿನ ದಿನಗಳಲ್ಲಿ ಪ್ರೊಡಕ್ಷನ್ ಹೌಸ್ ಗಳಿಂದನೇ ವ್ಯಕ್ತವಾಗುತ್ತೆ ಕಾಲನೇ ಇದಕ್ಕೆ ಉತ್ತರ ಕೂಡ ನೀಡುತ್ತೆ ಆದ್ರೆ ಕೇಳಿ ಬಂದಿರುವಂತಹ ಸುದ್ದಿ ಪ್ರಕಾರ ರಕ್ಷಿತ್ ಶೆಟ್ಟಿ ಅವರ ರಿಚರ್ಡ್ ಆಂಟೋನಿ ಸಿನಿಮಾ ಹೊಂಬಾಳೆ ಫಿಲಮ್ಸ್ ನಿರ್ಮಾಣದಲ್ಲಿ ಮೂಡಿ ಬರ್ತಾ ಇಲ್ಲ ಹೌದು ಸಿನಿಮಾ ಅನೌನ್ಸ್ ಆಗಿದ್ದ ಸಂದರ್ಭದಲ್ಲಿ ಹೊಂಬಾಳೆ ಫಿಲಮ್ಸ್ ನಿರ್ಮಾಣದಲ್ಲಿ ಹಾಗೂ ರಕ್ಷಿತ್ ಶೆಟ್ಟಿ ನಿರ್ದೇಶನದಲ್ಲಿ ಈ ಸಿನಿಮಾ ಮೂಡಿ ಬರುತ್ತೆ ಅನ್ನೋದು ತಿಳಿದು ಬಂದಿತ್ತು ಈಗಾಗಲೇ ಕನ್ನಡ ಬಿಟ್ಟು ಹೊರಗಿನ ಮಾರ್ಕೆಟ್ಗಳಲ್ಲಿ ಕೂಡ ಹೊಂಬಾಳೆ ಫಿಲಮ್ಸ್ ನ ಪ್ರೊಡಕ್ಷನ್ ವ್ಯಾಲ್ಯೂ ಯಾವ ರೀತಿಯಲ್ಲಿ ತನ್ನ ಹಿಡಿತವನ್ನ ಹೊಂದಿದೆ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರಣೆ ರಕ್ಷಿತ್ ಶೆಟ್ಟಿ ಕೂಡ ಖಂಡಿತವಾಗಿ ಒಂದು ಒಳ್ಳೆ ಕಂಟೆಂಟ್ ರಿಚರ್ಡ್ ಆಂಟೋನಿ ಸಿನಿಮಾದ ಮೂಲಕ ನೀಡೋದು ಕನ್ಫರ್ಮ್ ಅನ್ನೋದು ಪ್ರತಿಯೊಬ್ಬ ಆಡಿಯನ್ಸ್ ನಂಬಿಕೆ ಇವರಿಬ್ರು ಒಂದಾದ್ರೆ ರಿಚರ್ಡ್ ಆಂಟೋನಿ ಎಫ್ ಸಿರೀಸ್ ಹಾಗೂ ಕಾಂತಾರ ಸೀರೀಸ್ ರೀತಿಯಲ್ಲೇ ಸಕ್ಸಸ್ಫುಲ್ ಸೀರೀಸ್ಗಳಲ್ಲಿ ಒಂದಾಗಿ ಕಾಣಿಸ್ಕೊಡಬಹುದು ಎಂಬುದಾಗಿ ಎಲ್ಲರೂ ಪ್ರೊಡಿಕ್ಟ್ ಮಾಡಿದರು ಆದರೆ ಗಾಂಧಿನಗರದಲ್ಲಿ ಓಡಾಡ್ತಿರುವಂತಹ ಸುದ್ದಿ ಪ್ರಕಾರ ಕೆಲವೊಂದು ಕಾರಣಗಳಿಂದ ರಕ್ಷಿತ್ ಶೆಟ್ಟಿ ಹಾಗೂ ಹೊಂಬಾಳೆ ಫಿಲಮ್ಸ್ ನಡುವಿನ ಡೀಲ್ ಕ್ಯಾನ್ಸಲ್ ಆಗಿದೆ ಅನ್ನೋದಾಗಿ ತಿಳಿದು ಬಂದಿದೆ ಈಗ ಕೇಳ್ತಿರೋ ಹೊಸ ಸುದ್ದಿ ಏನು ಅಂತಂದ್ರೆ ಖುದ್ದಾಗಿ ರಕ್ಷಿತ್ ಶೆಟ್ಟಿ ಅವರು ತಮ್ಮ ಪರಂಬಾ ಸ್ಟುಡಿಯೋಸ್ ನಿರ್ಮಾಣದಲ್ಲಿ ಸಿನಿಮಾವನ್ನ ಖುದ್ದಾಗಿ ನಿರ್ಮಾಣ ಮಾಡ್ತಾ ಇದ್ದಾರೆ ಇದು ಎಷ್ಟರ ಮಟ್ಟಿಗೆ ನಿಜ ಅನ್ನೋದು ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ನಾವು ಎದುರು ನೋಡಬಹುದಾಗಿದೆ ರಿಚರ್ಡ್ ಆಂಟೋನಿ ಸಿನಿಮಾ ಕನ್ನಡ ಚಿತ್ರರಂಗದ ಅತ್ಯಂತ ಬಹು ನಿರೀಕ್ಷಿತ ಸಿನಿಮಾಗಳಲ್ಲಿ ಒಂದಾಗಿ ಕಾಣಿಸ್ಕೊಂಡಿದ್ದು ಸಿನಿಮಾ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಿಡುಗಡೆ ಆಗುವಂತಹ ಸಾಧ್ಯತೆ ಹೆಚ್ಚಿದೆ ಈ ಸುದ್ದಿಯ ಬಗ್ಗೆ ನಿಮ್ಗಿರುವಂತಹ ಅಭಿಪ್ರಾಯ ಏನು ಹಾಗೂ ರಿಚರ್ಡ್ ಆಂಟೋನಿ ಸಿನಿಮಾದ ಬಗ್ಗೆ ನಿಮ್ಗಿರುವಂತಹ ನಿರೀಕ್ಷೆಗಳೇನು ಅಂತ ಕಮೆಂಟ್ ಮಾಡಿ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ಒಳ್ಳೆ ಕಂಟೆಂಟ್ ವಿಡಿಯೋ ಜೊತೆಗೆ ಲವ್ ಯು ಆಲ್ ಸೈನಿಂಗ್ ಆಫ್ ಮನು